ಸಾರ್ವಕಾಲಿಕ ಶ್ರೇಷ್ಠ ಟೆಸ್ಟ್ ತಂಡ ಪ್ರಕಟ. ನಾಲ್ವರು ಭಾರತೀಯರಿಗೆ ಸ್ಥಾನ. ಇದು ಐಸಿಸಿ ಡ್ರೀಂ ಟೀಮ್. ಬಹುನಿರೀಕ್ಷಿತ ಐಸಿಸಿ ಸಾರ್ವಕಾಲಿಕ ಶ್ರೇಷ್ಠ ಟೆಸ್ಟ್ ತಂಡ ಪ್ರಕಟಗೊಂಡಿದೆ. ಐಸಿಸಿಯ ಕನಸಿನ ತಂಡದಲ್ಲಿ ಭಾರತದ ನಾಲ್ವರು ಕ್ರಿಕೆಟಿಗರು ಸ್ಥಾನ ಪಡೆದುಕೊಂಡಿದ್ದಾರೆ. ಕೇವಲ ನಾಲ್ಕು ದೇಶಗಳ ಕ್ರಿಕೆಟಿಗರು ಮಾತ್ರ ಈ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕ್ರಿಕೆಟ್ ಇತಿಹಾಸದಲ್ಲಿಯೇ ಅತ್ಯಂತ ಶ್ರೇಷ್ಠ ಆಟಗಾರರು ಯಾರು? ಕ್ರಿಕೆಟ್ ಲೋಕಕಂಡ ಸಾರ್ವಕಾಲಿಕ ಶ್ರೇಷ್ಠ ತಂಡ ಯಾವುದು? ಇಂಥ ಚರ್ಚೆಗಳು ಮೊದಲಿನಿಂದಲೂ ನಡೆಯುತ್ತಲೇ ಇದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಮೆರೆದು ಛಾಪು ಮೂಡಿಸಿದ ಅದೆಷ್ಟೋ ಕ್ರಿಕೆಟಿಗರಿದ್ದಾರೆ. ಈಗ ಆಡ್ತಾ ಇರುವ ಕ್ರಿಕೆಟಿಗರಲ್ಲಿಯೂ ಶ್ರೇಷ್ಠತೆಯ ಹಿರಿಮೆ ಪಡೆದುಕೊಂಡಿರುವ ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಈ ಕುರಿತ ಚರ್ಚೆಗೆ ತೆರೆ ಬಿದ್ದಿದೆ. ಐಸಿಸಿ ಸಾರ್ವಕಾಲಿಕ ಶ್ರೇಷ್ಠ ಟೆಸ್ಟ್ ತಂಡ ಪ್ರಕಟವಾಗಿದೆ. ಸಾರ್ವಕಾಲಿಕ ಶ್ರೇಷ್ಠ ತಂಡದ 11 ಆಟಗಾರರ ಪಟ್ಟಿಯಲ್ಲಿ ಭಾರತದ ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ಸಚಿನ್ ತೆಂಡೂಲ್ಕರ್ ಹಾಗೂ ವೀರೇಂದ್ರ ಸೆಹ್ವಾಗ್ ಕಾಣಿಸಿಕೊಂಡಿದ್ದಾರೆ. ವಿಶ್ವ ಕ್ರಿಕೆಟ್ ಕಂಡ ಅತ್ಯಂತ ಸದೃಢ ಓಪನರ್ ಸುನಿಲ್ ಗವಾಸ್ಕರ್. ಲಿಟಲ್ ಮಾಸ್ಟರ್ ಸನ್ನಿ 125 ಟೆಸ್ಟ್ಗಳಲ್ಲಿ 51.12 ಸರಾಸರಿಯಲ್ಲಿ 10,112 ರನ್ ಗಳಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 10,000 ರನ್ ಮೈಲುಗಲ್ಲು ತಲುಪಿದ ಮೊದಲ ಬ್ಯಾಟ್ಸ್ಮನ್ ಕೂಡ ಗವಾಸ್ಕರ್ ಅವರೇ. ಗರಿಷ್ಠ ಟೆಸ್ಟ್ ಶತಕಗಳ ಪಟ್ಟಿಯಲ್ಲಿ ಬಹಳಷ್ಟು ದಿನಗಳ ಕಾಲ ಗವಾಸ್ಕರ್ ಹೆಸರು ಮೊದಲ ಸ್ಥಾನದಲ್ಲಿಯೇ ಉಳಿದಿತ್ತು. ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ಗೆ ಹೊಸತೊಂದು ಭಾಷ್ಯ ಬರೆದ ವೀರೇಂದ್ರ ಸೆಹ್ವಾಗ್ ಅವರನ್ನು ಕಂಡ್ರೆ ಬೌಲರ್ಗಳಿಗೆ ಮೈಚಳಿ ಶುರುವಾಗುತ್ತೆ. ಬಿರುಸಿನ ಹೊಡೆತಗಳಿಗೆ ಹೆಸರಾಗಿರುವ ವೀರು ಇದುವರೆಗೆ 87 ಟೆಸ್ಟ್ಗಳಲ್ಲಿ 53.43 ಸರಾಸರಿಯಲ್ಲಿ 7,694 ರನ್ ಗಳಿಸಿದ್ದಾರೆ. ಅದರಲ್ಲಿ 22 ಶತಕಗಳಿವೆ. ಎರಡು ತ್ರಿಶತಕ ಬಾರಿಸಿರುವ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಡಾನ್ ಬ್ರಾಡ್ಮನ್ ಬಿಟ್ಟರೆ ಸೆಹ್ವಾಗ್ಗೆ ಮಾತ್ರ. ಇನ್ನು ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರೆಯುತ್ತಿರುವ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಕಂಡ ಪರಿಪಕ್ವ ಬ್ಯಾಟ್ಸ್ಮನ್. ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಸಚಿನ್ ಇದುವರೆಗೆ 177 ಟೆಸ್ಟ್ಗಳಲ್ಲಿ 56.94 ಸರಾಸರಿಯಲ್ಲಿ 14,692 ರನ್ ಗಳಿಸಿದ್ದಾರೆ. ಅದರಲ್ಲಿ ವಿಶ್ವ ದಾಖಲೆಯ 51 ಶತಕಗಳಿವೆ. ಟೆಸ್ಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ದಾಖಲೆ ಸೇರಿದಂತೆ ಅನೇಕ ದಾಖಲೆಗಳು ಸಚಿನ್. ಹರಿಯಾಣದ ಬಿರುಗಾಳಿ ಕಪಿಲ್ ದೇವ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲಿಯೂ ಅದ್ವಿತೀಯ ಸಾಧನೆ ಮೆರೆದವರು. ಆಲ್ರೌಂಡರ್ ಆಗಿ ಕ್ರಿಕೆಟ್ ರಂಗದಲ್ಲಿ ಮಿಂಚಿದ ಕಪಿಲ್ 131 ಟೆಸ್ಟ್ಗಳಲ್ಲಿ 5,248 ರನ್ ಗಳಿಸಿದ್ದು ಅದರಲ್ಲಿ 8 ಶತಕಗಳಿವೆ. ಬೌಲಿಂಗ್ನಲ್ಲಿಯೂ ಮಿಂಚಿ 434 ವಿಕೆಟ್ ಕಬಳಿಸಿದ್ದಾರೆ. ಟೆಸ್ಟ್ನಲ್ಲಿ ಅತ್ಯಧಿಕ ವಿಕೆಟ್ ವಿಶ್ವ ದಾಖಲೆ ಕೆಲಕಾಲ ಕಪಿಲ್ ಹೆಸರಿನಲ್ಲಿಯೇ ಇತ್ತು. ಐಸಿಸಿ ಸಾರ್ವಕಾಲಿಕ ತಂಡದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ತಲಾ 4, ವೆಸ್ಟ್ ಇಂಡೀಸ್ನ 2 ಹಾಗೂ ಪಾಕಿಸ್ತಾನದ ಓರ್ವ ಕ್ರಿಕೆಟಿಗನನ್ನು ಆಯ್ಕೆ ಮಾಡಲಾಗಿದೆ. ಐಸಿಸಿ ಕನಸಿನ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಭಾರತದ ಸುನಿಲ್ ಗವಾಸ್ಕರ್ ಆಯ್ಕೆಯಾಗಿದ್ದಾರೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಆಸ್ಟ್ರೇಲಿಯಾದ ಡಾನ್ ಬ್ರಾಡ್ಮನ್, ಭಾರತದ ಸಚಿನ್ ತೆಂಡೂಲ್ಕರ್ ಹಾಗೂ ವೆಸ್ಟ್ ಇಂಡೀಸ್ನ ಬ್ರಿಯಾನ್ ಲಾರಾಗೆ ಸ್ಥಾನ ದೊರಕಿದೆ. ತಂಡದ ಏಕೈಕ ಆಲ್ರೌಂಡರ್ ಆಗಿ ಭಾರತದ ಕಪಿಲ್ ದೇವ್ ಅವರನ್ನು ಆಯ್ಕೆ ಮಾಡಲಾಗಿದೆ. ವಿಕೆಟ್ ಕೀಪರ್ ಸ್ಥಾನ ಆಸ್ಟ್ರೇಲಿಯಾದ ಆಡಮ್ ಗಿಲ್ಕ್ರಿಸ್ಟ್ಗೆ ದೊರಕಿದೆ. ವೇಗದ ಬೌಲರ್ಗಳಾಗಿ ಆಸ್ಟ್ರೇಲಿಯಾದ ಗ್ಲೆನ್ ಮೆಗ್ರಾತ್, ವೆಸ್ಟ್ ಇಂಡೀಸ್ನ ಕರ್ಟ್ನಿ ಆಂಬ್ರೋಸ್ ಹಾಗೂ ಪಾಕಿಸ್ತಾನದ ವಾಸಿಂ ಅಕ್ರಮ್ ಗೌರವ ಪಡೆದುಕೊಂಡಿದ್ದಾರೆ. ತಂಡದ ಏಕೈಕ ಸ್ಪಿನ್ನರ್ ಆಗಿ ಆಸ್ಟ್ರೇಲಿಯಾದ ಶೇನ್ ವಾರ್ನ್ ಹೊರಹೊಮ್ಮಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಇತಿಹಾಸದ 2000ನೇ ಪಂದ್ಯದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಶ್ರೇಷ್ಠ ತಂಡದ ಆಯ್ಕೆಗೆ ಆನ್ಲೈನ್ ಮೂಲಕ ವಿಶ್ವದ ಕ್ರಿಕೆಟ್ ಪ್ರೇಮಿಗಳಿಂದ ಮತದಾನ ನಡೆಸಿತ್ತು. ಅದಕ್ಕಾಗಿ ವಿಶ್ವದ ಆಯ್ದ 60 ಕ್ರಿಕೆಟಿಗರನ್ನ ನಾಮಕರಣ ಮಾಡಿತ್ತು. ಅಂತಿಮವಾಗಿ 11 ಶ್ರೇಷ್ಠ ಕ್ರಿಕೆಟಿಗರ ಪಟ್ಟಿ ಬಿಡುಗಡೆಯಾಗಿದೆ. ಇದೇ 21ರಿಂದ ಲಾರ್ಡ್ಸ್ನಲ್ಲಿ ಆರಂಭವಾಗಲಿರುವ ಭಾರತ ಇಂಗ್ಲೆಂಡ್ ನಡುವಿನ ಪಂದ್ಯ ಟೆಸ್ಟ್ ಇತಿಹಾಸದ 2000ನೇ ಪಂದ್ಯವಾಗಲಿದೆ.